ರನಾನು ಸಾಹಿತ್ಯ ಇದೀಗ ಮುಖ್ಯಾಂಶಗಳು ಸಿಮೆಂಟ್ ರಸ್ತೆ ಕಳಪೆ ಕಾಮಗಾರಿ ಶಾನುಭೋಗರ ಬೀದಿ ಸಂಪೂರ್ಣ ಲಾಕ್ಡೌನ್ ವೃದ್ಧನಿಗೆ ಕಾರಿನಲ್ಲಿ ಗುದ್ದಿ ಪರಾರಿಗೆ ಯತ್ನ ನರ್ಸ್ಗೂ ತಗುಲಿದ ಕರೋನಾ ಕರೋನಾ ಸೋಂಕಿತರ ಹೆಸರು ಬಹಿರಂಗ ಜಿಲ್ಲಾ ಸಾವಿತ ಸಮಾಜದಿಂದ ಸರ್ಕಾರಕ್ಕೆ ಆಗ್ರಹ ಪ್ರಯಾಣಿಕರ ಹಿತದೃಷ್ಟಿಯಿಂದ ತಪಾಸಣೆ ಸಾಂಪ್ರದಾಯಿಕ ಕಂಬ ಇಳಿಸುವ ಆಚರಣೆಗೆ ಬ್ರೇಕ್ ಹಾಕಿದ ಪೊಲೀಸರು ಮಾಸ್ಕ್ ಧರಿಸದೆ ಓಡಾಡುತ್ತಿದ್ದವರಿಗೆ ಬಿತ್ತು ಫೈನ್ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ಅರಸೀಕೆರೆಯ ಮಲ್ಲೇಶ್ವರ ನಗರದ ಎರಡನೇ ರಸ್ತೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸಿಮೆಂಟ್ ರಸ್ತೆ ಕಳಪೆ ಕಾಮಗಾರಿ ಎಂದು ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷ ಚಂದ್ರು ಆರೋಪಿಸಿದ್ದಾರೆ ಅದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮೀನಾಕ್ಷ ಚಂದ್ರರವರು ಲ್ಯಾಂಡ್ ಆರ್ಮಿ ಎಂದರೆ ದುಡ್ಡು ಮಾಡುವ ಇಲಾಖೆ ಎಂದು ಜನಸಾಮಾನ್ಯರು ಹೇಳುತ್ತಿದ್ದಾರೆ ಆದರೆ ರಸ್ತೆ ಕಾಮಗಾರಿಯನ್ನು ಮಾಡಬೇಕಾದರೆ 4 ಇಂಚ್ ಡಿಎಲ್ಸಿ ಬೇಸ್ಮೆಂಟ್ ಹಾಕಬೇಕು ಆದರೆ ಇಲ್ಲಿ 2 ಇಂಚ್ ಡಿಎಲ್ಸಿ ಬೇಸ್ಮೆಂಟ್ ಹಾಕುತ್ತಿದ್ದಾರೆ ಇದನ್ನು ಪ್ರಶ್ನಿಸಬೇಕಾದ ಜನಪ್ರತಿನಿಧಿಗಳು ಒಳಒಳಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಆದರೆ ಕೆಂಪು ಮಣ್ಣು ಮಿಶ್ರಿತ ಕಾಂಕ್ರೀಟ್ ಹಾಕುವುದರ ಮೂಲಕ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ 14 ಚೀಲ ಸಿಮೆಂಟ್ ಹಾಕುವ ಜಾಗದಲ್ಲಿ 10 ಚೀಲ ಸಿಮೆಂಟ್ ಹಾಕುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಬಂದಿಲ್ಲ ಎಂದರು ಇದರ ಜೊತೆಗೆ ಬಿಜೆಪಿ ಕಾರ್ಯಕರ್ತ ದಿನೇಶ್ ಮಾತನಾಡಿ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಶಿವಕುಮಾರ್ ಮತ್ತು ಮಾದೇವ್ ಶೆಟ್ಟಿ ಇದುವರೆಗೂ ಯಾವುದೇ ಕಾಮಗಾರಿ ನಡೆಯುತ್ತಿರುವ ಜಾಗಕ್ಕೆ ಬಂದಿಲ್ಲ ಇಂತಹ ಅಧಿಕಾರಿಗಳನ್ನು ಈ ಕೂಡಲೇ ಕರ್ನಾಟಕ ಸರ್ಕಾರ ಕರ್ತವ್ಯದಿಂದ ಅಮಾನತು ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯದರ್ಶಿ ವಿನೋದ್ ಕುಟ್ಟಿ ಗ್ರಾಮಾಂತರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ ಪಳನಿ ಅಪ್ಪು ಮಧು ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಮಲ್ಲೇಶ್ವರ ನಗರದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿ ಮತ್ತು ಕಳಪೆ ಮಟ್ಟದ ಕಾಮಗಾರಿಯನ್ನು ಬೆಳಗಿನ ಜಾವ ಮಾಡ್ತಾ ಇದ್ರು ನಮ್ಮ ಸ್ಥಳೀಯ ಕಾರ್ಯಕರ್ತರೆಲ್ಲ ಇದನ್ನು ಗಮನಿಸಿ ಬಂದು ಕೇಳಿದಾಗ ಇಲ್ಲಿ 4 ಇಂಚ್ ಹಾಕಬೇಕಾಗಿರುವಂಥ ಡಿ ಎಲ್ ಸಿನ ಬರೀ 2 ಇಂಚಿನ ಹಾಕಿ ಕಾಮಗಾರಿಯನ್ನು ಮಾಡ್ತಾ ಇದ್ರು ಬಂದು ಅವರಿಗೆ ಹೇಳಿದಾಗ ಆಯಿತು ಸರಿಪಡಿಸ್ಕೊತೀವಿ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ರು ಒಪ್ಕೊಂಡಿದ್ದಾರೆ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ನೋಡ್ತಿರುವಂಥ ಕಾಮಗಾರಿಗಳಲ್ಲಿ ಒಂದೇ ಸಲ ಇಂಜಿನಿಯರು ಯಾರು ಅಂತಲೂ ಗೊತ್ತಾಗಿಲ್ಲ ಅವರು ಅವರ ಒಂದು ಎಸ್ಟಿಮೇಟ್ ಕಾಪಿಯನ್ನು ಯಾರಿಗೂ ಕೂಡ ಕೊಡ್ತಾ ಇಲ್ಲ ಅವರು ಏನು ಮಾಡ್ತಿದ್ದಾರೆ ಅಂತ ಯಾರೂ ಗೊತ್ತಾಗ್ತಿಲ್ಲ ಕಾಂಟ್ರಾಕ್ಟ್ರು ಕೇಳಿದ್ರೆ ಬರ್ತಾರೆ ಸುಮ್ಮನೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಮತ್ತೆ ಕಾಮಗಾರಿ ಮಾಡ್ತಾ ಇರ್ತಾರೆ ನಮ್ಮಂತಾರೆ ಅದ್ರ ಬಂದು ಎಚ್ಚರಿಸಿದಾಗ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇಂಜಿನಿಯರ್ ಬಂದು ಬೆಳಗ್ಗೆ ಅರಸೀಕೆರೆ ನಗರದ ಶಾನುಭೋಗರ ಬೀದಿ ಹಾಗೂ ಸಂತೆಪೇಟೆ ಮೈದಾನದ ಮುಖ್ಯ ರಸ್ತೆಯನ್ನು ತಾಲೂಕಾಡಳಿತ ಮತ್ತು ನಗರಸಭೆ ವತಿಯಿಂದ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ ಹೌದು ನಗರದ ಪ್ರಮುಖ ಕಟಿಂಗ್ ಶಾಪ್ನಲ್ಲಿ ಅಂದರೆ ಹೇರ್ ಸಲೂನ್ನಲ್ಲಿ ಕೆಲಸ ಮಾಡುವ ಪ್ರಮುಖ ವ್ಯಕ್ತಿಗಳಿಗೆ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದಾಗ ಇಬ್ಬರಿಗೆ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ ಎಂದು ತಹಶೀಲ್ದಾರ್ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ ಕರೋನಾ ಭೀತಿಯಿಂದ ಜನ ಭಯಭೀತರಾಗಬಾರದು ಎಂದು ತಹಶೀಲ್ದಾರ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ನಾಗಪ್ಪ ತಿಳಿಸಿದ್ದಾರೆ ಈ ವೇಳೆ ನಗರಸಭಾ ವತಿಯಿಂದ ಔಷಧಿ ಸಿಂಪಡಣೆ ಮಾಡಲಾಯಿತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬೆಚ್ಚವಳ್ಳಿ ಬಳಿ ಕಾರಿನಿಂದ ವೃದ್ಧನಿಗೆ ಗುದ್ದಿ ಪರಾರಿಯಾಗಲು ಯುವಕರು ಪ್ರಯತ್ನಿಸಿದ್ದಾರೆ ಹೌದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ದಾವಣಗೆರೆಯಿಂದ ಮಂಗಳೂರಿಗೆ ಹೊರಟಿದ್ದ ರೊನಾಲ್ಡ್ ಕಾರೊಂದು ಅತಿ ವೇಗದಿಂದ ಬಂದು ತಾಲೂಕಿನ ಬೆಜ್ಜವಳ್ಳಿಯಲ್ಲಿ ವೃದ್ಧನಿಗೆ ಗುದ್ದು ಪರಾರಿಯಾಗಲು ಯತ್ನಿಸಿದ ಘಟನೆ ನಡೆದಿದೆ ಬೆಜ್ಜವಳ್ಳಿ ಬಳಿ ನಡೆದುಕೊಂಡು ಹೋಗುತ್ತಿದ್ದ ವೃದ್ಧನಿಗೆ ಇಬ್ಬರು ಪ್ರಯಾಣಿಸುತ್ತಿದ್ದ ಕಾರು ಡಿಕ್ಕಿ ಹೊಡೆದು ಪರಾರಿಯಾಗುತ್ತಿದ್ದರು ಈ ವೇಳೆ ಮಾಳೂರು ಪೊಲೀಸರು ತೀರ್ಥಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ತೀರ್ಥಹಳ್ಳಿ ಎಎಸ್ಐ ಸುರೇಶ್ ಮತ್ತು ಹೆಡ್ ಕಾನ್ಸ್ಟೇಬಲ್ ರವಿಚಂದ್ರನ್ ಸಿಎಸ್ ತಮ್ಮ ಹೈವೇ ಪೆಟ್ರೋಲ್ ಕಾರು ಮತ್ತು ಚೀತಾ ಪೊಲೀಸ್ ಸಂಜಯ್ ಚೇಸ್ ಮಾಡಿ ಪಟ್ಟಣದಲ್ಲಿ ಕಾರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಳಿಕ ಕಾರು ಸಮೇತ ಇಬ್ಬರನ್ನು ತೀರ್ಥಹಳ್ಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮೂಲತಃ ದಾವಣಗೆರೆಯ ಇಬ್ಬರು ಯುವಕರು ಮಂಗಳೂರಿಗೆ ಹೊರಟಿದ್ದರು ಎನ್ನಲಾಗಿದೆ ಇತ ಗಂಭೀರ ಗಾಯಗೊಂಡ ವೃದ್ಧನನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಡುಪಿಯ ಹೆಬ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗೂ ಕರೋನಾ ಸೋಂಕು ದೃಢಪಟ್ಟಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕರ್ತವ್ಯದಲ್ಲಿದ್ದ ನರ್ಸ್ಗೆ ತಗುಲಿದ ಸೋಂಕು ಇವರು ಉಡುಪಿಯ ಹೆಬ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ 33 ವರ್ಷದ ಮಹಿಳೆ ಎನ್ನಲಾಗಿದೆ ಈ ಮಹಿಳೆಗೆ ಸೋಂಕು ಕಾಣಿಸಿಕೊಂಡಿದ್ದು ಆಕೆಯ ಪತಿ ಆಟೋ ಡ್ರೈವರ್ ಮತ್ತು 9 ವರ್ಷದ ಮಗುವನ್ನು ಸೇರಿ ಕ್ವಾರಂಟೈನ್ ಮಾಡಲಾಗಿದೆ
ಆ ಗ್ರಾಮವನ್ನು ಸೀಲ್ ಡೌನ್ ಮಾಡಿರುವುದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಗದಗದ ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕರೋನಾ ಸೋಂಕಿತರ ಹೆಸರನ್ನು ಬಹಿರಂಗ ಪಡಿಸಿ ಆರೋಗ್ಯ ಇಲಾಖೆ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ನಗರದ ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕರೋನಾ ಸೋಂಕಿತರ ಹೆಸರನ್ನು ಬಹಿರಂಗ ಪಡಿಸಿದ್ದು ಆರೋಗ್ಯ ಇಲಾಖೆ ದೊಡ್ಡ ಎಡವಟ್ಟು ಮಾಡಿಕೊಂಡಂತಿದೆ. ಸೋಂಕಿತರು ಯುವಕ ಯುವತಿಯರು. ಇನ್ನು ಮುಂದೆ ನಮ್ಮನ್ನು ಯಾರು ಮಾತನಾಡಿಸುತ್ತಾರೆ, ಮುಟ್ಟಲಿಕ್ಕೆ ಮಾತಾಡಲಿಕ್ಕೆ ಜನ ಭಯಪಡುತ್ತಾರೆ ಎಂದು ಆತಂಕದಲ್ಲಿ ಇರುವುದಂತೂ ನಿಜ. ಗದಗ ಜಿಲ್ಲಾ ಆರೋಗ್ಯ ಇಲಾಖೆ ಜನರ ಜೀವನದ ಜೊತೆ ಚೆಲ್ಲಾಟವಾಡು ಎಂಬುದು ಗೊತ್ತಾಗುತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ಯಾವುದೇ ಸೋಂಕಿತರಿಗೆ ಏನಾದರೂ ತೊಂದರೆ ಆದರೆ ಇದಕ್ಕೆ ಆರೋಗ್ಯ ಇಲಾಖೆಯೇ ಕಾರಣವಾಗಿರುತ್ತದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷೌರಿಕರಿಗೆ 5,000 ಪರಿಹಾರ ನೀಡುವ ನಿಯಮವನ್ನು ಸಡಿಲಗೊಳಿಸಲು ಗದಗ ಜಿಲ್ಲಾ ಸವಿತಾ ಸಮಾಜದಿಂದ ಸರ್ಕಾರಕ್ಕೆ ಆಗ್ರಹ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಕ್ಷೌರಿಕರಿಗೆ 5,000 ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದೆ. ಆದರೆ ಸರ್ಕಾರವು ನಿಗದಿಪಡಿಸಿದ ನಿಯಮಗಳನ್ನು ಸಡಿಲಗೊಳಿಸಲು ಕ್ಷೌರಿಕ ವೃತ್ತಿ ಮಾಡುವ ಎಲ್ಲರಿಗೂ 5,000 ಪರಿಹಾರ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಗದಗ ಜಿಲ್ಲಾ ಸವಿತಾ ಸಮಾಜ ಬಾಂಧವರ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿ, ಕರ್ನಾಟಕ ಸರ್ಕಾರ ಈಗಾಗಲೇ ಆಟೋ ಚಾಲಕರಿಗೆ ಹಾಗೂ ಕಟ್ಟಡ ಕಾರ್ಮಿಕರಿಗೆ 5,000 ಪರಿಹಾರ ನೇರವಾಗಿ ಅವರ ಖಾತೆಗೆ ನೀಡಿದೆ. ಆದರೆ ಕ್ಷೌರಿಕರಿಗೆ ನೇರವಾಗಿ ನೀಡದೆ ಅನೇಕ ನಿಯಮಗಳನ್ನು ಜಾರಿ ಮಾಡಿ ಬಿಪಿಎಲ್ ಕಾರ್ಡ್ ಕಡ್ಡಾಯ ಮಾಡಿದೆ. ಇದರಿಂದ ಅನ್ಯಾಯವಾಗಿದೆ. ರಾಜ್ಯದಲ್ಲಿ ಬಹಳಷ್ಟು ಜನ ಬಿಪಿಎಲ್ ಕಾರ್ಡ್ ಹೊಂದಿಲ್ಲ. ಇದರಿಂದ ಸವಿತಾ ಸಮಾಜದ ಬಾಂಧವರು ವಂಚಿತರಾಗುತ್ತಿದ್ದಾರೆ. ಅಲ್ಲದೆ ಸರ್ಕಾರ ಬಿಪಿಎಲ್ ಕಾರ್ಡ್ದಾರರಿಗೆ ಒಬ್ಬರಿಗೆ ಮಾತ್ರ ಫಲಾನುಭವಿ ಎಂದು ಹೇಳಿದೆ. ಕರ್ನಾಟಕ ಸರ್ಕಾರ ಬಿಪಿಎಲ್ ಕಾರ್ಡ್ ಕಡ್ಡಾಯ ಎಂಬುದನ್ನು ತೆಗೆಯಬೇಕು, ಎಲ್ಲ ಜನಾಂಗದವರಿಗೆ ಅನುಕೂಲ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ಗದಗ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಹಿತದೃಷ್ಟಿಯಿಂದ ಆರೋಗ್ಯ ಇಲಾಖೆ ತಪಾಸಣೆ ನಡೆಸುತ್ತಿದೆ. ನಗರದ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಆರೋಗ್ಯ ಹಿತದೃಷ್ಟಿಯಿಂದ ಕರೋನಾ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಪ್ರಯಾಣಿಕರು ಬಸ್ಸುಗಳಲ್ಲಿ ಪ್ರಯಾಣ ಮಾಡುವ ಮುನ್ನವೇ ಪ್ರಯಾಣಿಕರನ್ನು ಬಸ್ ನಿಲ್ದಾಣಗಳಲ್ಲಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ಪ್ರಯಾಣಿಕರಿಗೆ ಸಾಮಾಜಿಕ ಅಂತರದ ಬಗ್ಗೆ ತಿಳುವಳಿಕೆ ನೀಡಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಬೇಕೆಂದು ಸಾರ್ವಜನಿಕ ಪ್ರಯಾಣಿಕರಿಗೆ ಅರಿವು ಮೂಡಿಸುತ್ತಾ ತಪಾಸಣೆ ಮಾಡುತ್ತಿದ್ದಾರೆ. ಸುಮಾರು 200 ಅಡಿ ಉದ್ದದ ಕಂಬವನ್ನು ಇಳಿಸಿ ಅದಕ್ಕೆ ಹೊಸ ಬಟ್ಟೆ ಹಾಕಿ ಮತ್ತೆ ಮೇಲೇರಿಸುವ ಸಾಂಪ್ರದಾಯಿಕ ಉತ್ಸವಕ್ಕೆ ಕರೋನಾ ಎಫೆಕ್ಟ್ ನಿಂದಾಗಿ ಬ್ರೇಕ್ ಹಾಕಲಾಗಿದೆ. ಜಿಲ್ಲೆಯ ಅವರ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ಪ್ರತಿ ವರ್ಷ ಯುಗಾದಿ ಸಂದರ್ಭದಲ್ಲಿ ಶೇಖ್ ಸಾಹಿಬ್ ದರ್ಗಾದ ಉದ್ದದ ಕಂಬವನ್ನು ಕೆಳಗಿಳಿಸಿ ಅದಕ್ಕೆ ಹಾಕಲಾಗುವ ಧ್ವಜ ಹಾಗೂ ಬಟ್ಟೆಗಳನ್ನು ಬದಲಾಯಿಸುವ ಪದ್ಧತಿ ಇದೆ. ಇದು ಈ ಭಾಗದ ಅಪರೂಪದ ಉತ್ಸವಗಳಲ್ಲಿ ಒಂದು. ಈ ಕಾರ್ಯಕ್ಕೆ ಬರೋಬ್ಬರಿ 800 ರಿಂದ 1,000 ಜನರು ಬೇಕಾಗ್ತಾರೆ. ವಿವಿಧ ಭಾಗಗಳಿಂದ 1,000 ಜನರು ಈ ಕ್ಷಣವನ್ನು ನೋಡಲು ಬಂದು ಶೇಖ್ ಸಾಹಿಬ್ ದರ್ಗಾದಲ್ಲಿ ತಲೆ ಬಾಗ್ತಾರೆ. ಆದರೆ COVID-19 ವೈರಾಣು ನಿಯಂತ್ರಣಕ್ಕಾಗಿ ಹೇರಲಾದ ಲಾಕ್ಡೌನ್ನಿಂದಾಗಿ ಯುಗಾದಿ ಸಂದರ್ಭದಲ್ಲಿ ಈ ಕಾರ್ಯ ಮಾಡಲಾಗುತ್ತಿಲ್ಲ. ಆದರೆ ಈ ಬಾರಿ ಜಿಲ್ಲಾದ್ಯಂತ ಮಳೆಯಾಗಿದೆ. ಆದರೆ ಚಿಂತಾಕಿ ಭಾಗದಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಗ್ರಾಮಸ್ಥರು ಗ್ರಾಮ ದೇವತೆಯ ಹಬ್ಬ ಮಾಡಿಲ್ಲ, ಹಾಗಾಗಿ ಮಳೆ ಬಂದಿಲ್ಲ ಎಂದು ನಂಬಿಕೆ ಹೊಂದಿದ್ದಾರೆ. ಅದಕ್ಕಾಗಿ ಈಗ ಲಾಕ್ಡೌನ್ ತೆರವಾಗಿದೆ. ಸಾಂಪ್ರದಾಯಿಕ ಪ್ರತೀತಿ ಮಾಡ್ತೀವಿ ಎಂದು ಎಲ್ಲ ತಯಾರಿಗಳು ಮಾಡಿಕೊಂಡಿದ್ದರು. ಇದಕ್ಕಾಗಿ ತಹಶೀಲ್ದಾರರು ಮನವಿ ಕೂಡ ಮಾಡಿದ್ದರು. ಆದರೆ ತಹಶೀಲ್ದಾರರು ಕೇವಲ 50 ಜನರ ಅನುಮತಿ ನೀಡಿದ್ದಾರೆ. ಈ ಕಾರ್ಯಕ್ಕೆ ಕಮ್ಮಿ ಅಂದರೂ 500 ಜನರು ಬೇಕಾಗುತ್ತಾರೆಂದು ಗುಂಪು ಗುಡಿಸಲು ಮುಂದಾದಾಗ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಕರೋನಾ ನಿಯಂತ್ರಣದ ನಿಯಮ ಮೀರಿ ಕಾರ್ಯ ಮಾಡಲು ಸಾಧ್ಯವಿಲ್ಲ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದ ಮೇಲೆ ಗ್ರಾಮಸ್ಥರು ಸುಮ್ಮನಾಗಿದ್ದಾರೆ. ಚಿಂತಾಕಿ ಗ್ರಾಮದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಶೇಖ್ ಸಾಹಿಬ್ ದರ್ಗಾ ಹತ್ತಿರ ಭಾಳ ದೊಡ್ಡ ಪ್ರಮಾಣದ ಝಂಡಾ ಇದೆ. ಪ್ರತಿ ವರ್ಷ ಆ ಝಂಡಾ ಇಳಿಸಿ ಮತ್ತು ಹೊಸ ಬಟ್ಟೆಯನ್ನು ಅದರೊಂದಿಗೆ ಸೇರಿಸಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಆದರೆ ನನಗನಿಸಿದ ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲೇ ಅತಿ ದೊಡ್ಡ ಝಂಡಾ ಅಂದರೂ ಕೂಡ ತಪ್ಪಿಲ್ಲ, ಅಷ್ಟು ದೊಡ್ಡ ಝಂಡಾ ಇದೆ. ಆ ಝಂಡಾ ಕಡೆಯಿಂದ ನಾವು ಯುಗಾದಿಗಿಂತ ಮುಂಚೆ ಕೂಡ ನಾವು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಹಿರಿಯ ಊರಿನ ಮುಖಂಡರಿಗೆಲ್ಲ ತಗೊಂಡು ಕೂಡ ನಾವು ಒಂದು ಮೀಟಿಂಗ್ ಕೂಡ ಮಾಡಿದ್ದೇವೆ. ಈ COVID-19 ಪ್ರಕರಣವಾಗಿ ನಮ್ಮ ಗ್ರಾಮದಲ್ಲಿ ಯಾಕೆಂದರೆ ಭಾಳಷ್ಟು ಜನ ಸೇರಬಾರ್ದಂತೇಳಿ ಎಲ್ಲ ಕಡೆಯಿಂದ ನಮಗೆ ಮೆಸೇಜ್ ಬಂದ ನಂತರ ಮುಂದುವರಿಸ್ಬೇಕಂತೇಳಿ ಒಂದು ಎಲ್ಲ ನಮ್ಮ ಗ್ರಾಮದ ಹಿರಿಯರಿಗೆಲ್ಲರಿಗೂ ಕೂಡಿಸ್ಕೊಂಡು ಅವರಿಗೆಲ್ಲ ಮನವರಿಕೆ ಮಾಡಿದಾಗ ಅವರೆಲ್ಲರೂ ಒಪ್ಪಿಕೊಂಡಿದ್ದಾರೆ. ಆಮೇಲೆ
ಮಾಸ್ಕ್ ಧರಿಸದೆ ಓಡಾಡುತ್ತಿದ್ದವರಿಗೆ ಬಿತ್ತು ಫೈನ್. ಎಲ್ಲಿ ಏನು ಎಂಬುದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ನಗರದ ವಿಜಯನಗರದಲ್ಲಿ ಬಿಬಿಎಂಪಿ ಮಾರ್ಷಲ್ಗಳು ರೌಂಡ್ ಹಾಕುವ ವೇಳೆ ಮಾಸ್ಕ್ ಇಲ್ಲದೆ ಓಡಾಡುತ್ತಿದ್ದವರಿಗೆ ಭರ್ಜರಿ ಫೈನ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕೋವಿಡ್ 19 ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ. ಬೇಜವಾಬ್ದಾರಿಯುತವಾಗಿ ವರ್ತಿಸುತ್ತಿದ್ದವರಿಗೆ ಬಿಬಿಎಂಪಿ ಮಾರ್ಷಲ್ಗಳು ಬಿಸಿ ಮುಟ್ಟಿಸಿದ್ದಾರೆ. ಪೆಟ್ರೋಲ್, ಗ್ಯಾಸ್, ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಇದನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಮೋದಿಯ ವಿರುದ್ಧ ಘೋಷಣೆ ಕೂಗುತ್ತಾ ಗದಗ ಗಾಂಧಿ ಸರ್ಕಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಜಮಾಯಿಸಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟಿಸುತ್ತಾ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿದರು. ಗದಗ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಪಾಟೀಲ್ ಅವರು ಪೆಟ್ರೋಲ್, ಗ್ಯಾಸ್, ಡೀಸೆಲ್ ಬೆಲೆ ಗಗನಕ್ಕೇರುತ್ತಿರುವುದು ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿದರು. ಗದಗ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಪಾಟೀಲ್ ರವರು ಪೆಟ್ರೋಲ್, ಗ್ಯಾಸ್, ಡೀಸೆಲ್ ಬೆಲೆ ಗಗನಕ್ಕೇರುತ್ತಿದೆ. ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ತೈಲದ ಬೆಲೆ ಗಗನಕ್ಕೇರಿರುವುದು ನಮ್ಮ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ವಿರೋಧಿಸುತ್ತದೆ. ಕಾಂಗ್ರೆಸ್ ಪಕ್ಷ ರೈತರಿಗಾಗಿ, ಬಡವರಿಗಾಗಿ, ಸಾರ್ವಜನಿಕರಿಗಾಗಿ ಹೋರಾಡುತ್ತಾ ಬಂದಿದೆ. ಮುಂದೆಯೂ ಸಹಿತ ಬಡವರ, ರೈತರ ಪರವಾಗಿ ಹೋರಾಡಲು ಸದಾ ಸಿದ್ಧವಾಗಿರುತ್ತೇವೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ತೈಲದ ಬೆಲೆಯನ್ನು ಇಳಿಸಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ, ಗ್ಯಾಸಿನ ಬೆಲೆ ಯಾವಾಗೂ ಕಡಿಮೆ ಮಾಡಲಿಲ್ಲ. ಕ್ರೂಡ್ ಆಯಿಲಿನ ದರದ ಮೇಲೆ ನಮ್ಮ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ನಿಗದಿ ಆಗ್ತಕ್ಕಂಥದ್ದು. ಇವತ್ತು ವಿಶ್ವದಲ್ಲಿ ಕ್ರೂಡ್ ಆಯಿಲ್ಗೆ ಭಾಳಷ್ಟು ಬೇಡಿಕೆ ಕಡಿಮೆ ಆಗಿದೆ. ಅಂತಹ ಸಂದರ್ಭದಲ್ಲಿ ಒಂದು ಕ್ರೂಡ್ ಆಯಿಲಿನ ಬೆಲೆ ವಿಶ್ವದಲ್ಲಿ ಭಾಳಷ್ಟು ಕಡಿಮೆ. ಇವತ್ತು ಯಾವಾಗ 120, 118, $97 ಒಂದು ಬ್ಯಾರಲ್ಗಿತ್ತು. ಇವತ್ತು ಅದು ರೂಪಾಯಿ ಒಂದು $37 ಒಂದು ಬ್ಯಾರಲ್ ಬಂದಿದೆ. ಅದರ ವಿಚಾರವನ್ನು ನಾವೆಲ್ಲ ತಗೊಂಡಾಗ ಒನ್ನೂರ ಇಪ್ಪತ್ತು ಡಾಲರ್ ಪೆಟ್ರೋಲ್, ಡೀಸೆಲ್, ಕ್ರೂಡ್ ಆಯಿಲ್ಗಿದ್ದಾಗ ನಾವು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಒಮ್ಮೆ ರೂಪಾಯಿ ಅಂದರೆ ಅದಕ್ಕೆ ಕೊನೆಯದು. ಇವತ್ತು ನಾವು 120 ರೂಪಾಯಿ, ಅವಾಗಿದ್ದಾಗ 67-63 ಇಟ್ಟಿದ್ವಿ. ಇವತ್ತು 37 ರೂಪಾಯಿ ಒಂದು ಕ್ರೂಡ್ ಆಯಿಲ್ ಬೆಲೆ ಡಾಲರ್ $37 ಆಗಿದೆ. ಇವತ್ತು ಎಷ್ಟು ಆಗಬೇಕಾಗಿತ್ತು ನಾವು ನೀವು ಕೂಡ ಲೆಕ್ಕ ಹಾಕೊಂಡು ಇವತ್ತು ಅದನ್ನು ಇವತ್ತು ನಮಗೆ 15-16-17 ರೂಪಾಯಿದಲ್ಲಿ ಪೆಟ್ರೋಲು, ಡೀಸೆಲ್ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಆದರೆ ಮೋದಿಯವರ ಸರ್ಕಾರ ಇವತ್ತು ಆ ವಿಚಾರವಾಗಿ, ಅದರಲ್ಲಿ ಇವತ್ತು ಈ ಕೋವಿಡ್ ಅಂತ ಈ ಮಹಾಮಾರಿಯ ಸಂದರ್ಭದಲ್ಲಿ ಯಾರು ಎಲ್ಲ ರೈತರು ಸಾಮಾನ್ಯ ಜನ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ 15 ದಿವಸದಿಂದ ಎಡೆಬಿಡದೆ ಇವತ್ತು ಡೀಸೆಲ್, ಪೆಟ್ರೋಲ್ ಬೆಲೆಯನ್ನು ಇವತ್ತು ಏರ್ಕೊಂಡು ಬಂದಿದ್ದಾರೆ. ಇವತ್ತು ಎಲ್ಲಿಗೆ ಹೋಗಿದೆ ಅಂದ್ರೆ ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ. ನಮ್ಮ ಚಿತ್ತ ಜನರತ್ತ.